ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪ್ರೀತಿ ಕನ್ನಡ ವ್ಲಾಗ್ಸ್. ನಾನು ನಿಮ್ಮ ಪ್ರೀತಿ. ಹಾಯ್ ಫ್ರೆಂಡ್ಸ್, ಈಗ ವ್ಲಾಗ್ ಸ್ಟಾರ್ಟ್ ಮಾಡಕತ್ತೀನಿ. ನೋಡ್ತಾ ಹೋಗ್ರಿ ಇವತ್ತಿನ ವ್ಲಾಗ್ ಹೆಂಗೆ ಹೋಗ್ತೈತಿ ಅನ್ನೋದನ್ನ. ನಾನು ಇವತ್ತೊಂದು ಸ್ವಲ್ಪ ಡೆಂಟಲ್ ಕ್ಲಿನಿಕ್ಕಿಗೆ ಹೋಗಬೇಕು. ಹಾಂ ಫ್ರೆಂಡ್ಸ್ ನೋಡ್ರಿ, ಮೊಟ್ಟೆ ತಂದರು, ಇದನ್ನೆಲ್ಲ ಕ್ಲೀನಾಗಿ ತೊಳಿತೀನಿ ನಾನು. ಯಾವತ್ತೂ ಕ್ಲೀನಾಗಿ ತೊಳಿದ ನಾವು ಯೂಸ್ ಮಾಡಬೇಕು, ಹಿಂಗಾಗಿ ನಾನು ತೊಳೆದಿಟ್ಕೊಂಡಿನಿ. ಫ್ರೆಂಡ್ಸ್ ನೋಡ್ರಿ, ನಮ್ಮ ಮನೆಯವರು ಚಾಕ್ಲೇಟ್ ತಂದಾರ. ಭಾಳ ಅಂದ್ರೆ ಭಾಳ ದಿನ ಆಯ್ತು ಚಾಕ್ಲೇಟು ಕೊಡಿಸಿದ್ದಿಲ್ಲ, ಒಳ್ಳೇದಲ್ಲ ಅಂಥೇಳಿ. ಯಾವಾಗಾದರೂ ಒಂದು ಕೊಡಿಸ್ಬೇಕಾಗ್ತೈತಿ, ಮಕ್ಕಳು ಖುಷಿ ಪಡ್ತಾರೆ ನೋಡ್ರಿ. ಎಲ್ಲ ಚಾಕ್ಲೇಟ್ ಇಟ್ಕೊಂಡಾನ ನನ್ನ ಮಗ, ಎಲ್ಲ ಖುಷಿ ಅಂದ್ರೆ ಖುಷಿ ಆತವಂಗೆ. ಎಲ್ಲ ಚಾಕ್ಲೇಟ್ ನೋಡ್ರಿ, ಒಂದು ತೊಗೊಂಬರಕ್ಕೆ ಹೇಳಿದ್ರೆ ಇಷ್ಟು ಕೊಂಡು ತಂದಾರ, ಮಂಚ್ ಚಾಕ್ಲೇಟ್ ತಂದಾರ. ಭಾಳ ಖುಷಿಯಾಗೈತೆ ಅವಂಗೆ ನೋಡಿದ್ರಲ್ಲ. ಈಗ ಬಿಸ್ಕಿಟ್ಟು ತಂದಾರ ನೋಡ್ರಿ, ಎಲ್ಲ ಥರ ಬಿಸ್ಕಿಟ್ ತಂದಾರ ನಮ್ಮ ಮನೆಯವ್ರಿ. ಈಗ ಬೆಳಗ್ಗೆ ಹೋಗಿ, ಇವತ್ತು ಸಂಡೇ ಇರೋದ್ರಿಂದ ಆ್ಯಪಲ್ ತಂದಾರ, ತುಂಬ ಚೆನ್ನಾಗದಾವೆ ಆ್ಯಪಲ್. ನನ್ನ ಮಗಗೆ ಹಣ್ಣು ಅಂದರೆ ಭಾಳ ಇಷ್ಟ, ಆರೋಗ್ಯಕ್ಕೆ ಒಳ್ಳೇದು. ಹಿಂಗಾಗಿ ಆ್ಯಪಲ್ಲು ನೋಡ್ರಿ, ಬಿಸ್ಕೆಟ್ಸು ಚಾಕ್ಲೇಟ್ಸ್ ಮತ್ತು ಫ್ರೆಂಡ್ಸ್ ಅಲ್ಯೂಮಿನಿಯಮ್ ಫಾಯಿಲ್ ತಂದಾರ. ಇದು ಸ್ವೀಟ್ ಏನಾದರೂ ಮಾಡಿದ್ರೆ ಅಥವಾ ಪುಡ್ಡಿಂಗು ಈ ಥರ ಮಾಡ್ತೀವಲ್ಲ ಹಾಕಾಕವರು, ಅದನ್ನು ತೊಗೊಂಬಂದರು. ಸಂತಿ ಮಾಡ್ಯಾರ ಬೆಳಗ್ಗೆ ಎದ್ದೀಗ. ಹಾಂ ಫ್ರೆಂಡ್ಸ್, ಟಿಶ್ಯೂ ಪೇಪರ್ ನೋಡ್ರಿ, ಇದು ಟಿಶ್ಯೂ ಪೇಪರ್ ತಂದಾರ. ಖಾಲಿ ಆಗಿದ್ವು, ಹಿಂಗಾಗಿ ಇನ್ನೂ ಹತ್ತದಾವು ಮೊದಲಿನವು, ಹಿಂಗಾಗಿ ತರಿಸಿದ್ದೆ. ಹಾಂ ಫ್ರೆಂಡ್ಸ್ ನೋಡ್ರಿ, ಈಗ ನಾನು ಪೂಜಾನೂ ಮಾಡಿದೆ. ಪೂಜಾ ಮಾಡಿನ ಎಗ್ ತೊಳೆದೆ ನಾನು, ಮತ್ತೆ ಸ್ನಾನ ಮಾಡ್ತೀನಿ ಸಾಯಂಕಾಲ. ಹಿಂಗಾಗಿ ಇವತ್ತು ಪೂಜಾ ನೋಡ್ರಿ, ಬೇಗನ ಎದ್ದು ಪೂಜಾ ಮಾಡಿದೆ. ಇಲ್ಲಿ ತೋರಿಸ್ತೀನಿ ನಿಮ್ಗೆ, ದೋಸೆ ಎಲ್ಲ ರೆಡಿ ಮಾಡೀನಿ, ಅದನ್ನು ಸಹಿತ ತೋರಿಸ್ಬಿಡ್ತೀನಿ ನಿಮ್ಗೆ. ಫ್ರೆಂಡ್ಸ್ ನೋಡ್ರಿ, ಸಾಂಬಾರು ಮಾಡಿಟ್ಟೀನಿ ದೋಸಾಗ. ಇಲ್ಲಿ ಪಲ್ಯ ಮಾಡೀನಿ ನೋಡ್ರಿ, ಎಷ್ಟು ಚೆನ್ನಾಗಿ ಕಾಣಕತ್ತೈತಿ. ನನಗೆ ಇನ್ನೂ ಹಸಿವಾಗ್ಬಿಟ್ಟೈತಿ, ಇನ್ನೂ ತಿಂದಿಲ್ಲ ನಾನು ಪೂಜಾ ಮಾಡಾಕತ್ತಿದ್ದೆ. ಹಿಂಗಾಗಿ ಈಗ ಮಕ್ಕಳಿಗೂ ಹಾಕ್ಕೊಡ್ತೀನಿ. ಹಾಂ ಫ್ರೆಂಡ್ಸ್, ಈಗ ಟಿಫನ್ ಆಯ್ತು. ಟಿಫನ್ ಮಾಡಿದ್ದನ್ನ ಪಾತ್ರೆ ಎಲ್ಲ ಕ್ಲೀನ್ ಮಾಡಿ ಇಟ್ಟು ಬಂದೆ ನಾನು. ಬಟ್ಟೆ ಇದ್ವು, ಬಟ್ಟೆ ಎಲ್ಲ ಅಲ್ಲೆಲ್ಲ ಫುಲ್ ಆಗೈತಿ, ಮಳೆ ಇರೋದ್ರಿಂದ ಜಾಸ್ತಿ ಚೆನ್ನಾಗಿ ಒಣಗಿಲ್ಲ. ಹಿಂಗಾಗಿ ನಾನು ಇಲ್ಲೇ ಹಾಕೇನಿ ನೋಡ್ರಿ, ಬಟ್ಟೆ ಎಲ್ಲ ಹಾಕೇನಿ. ನನ್ನ ಮಗ ನೋಡ್ರಿ, ಇದನ್ನ ಮಳೆ ಬರಾತೈತಿ, ಮಳೆ ನೋಡ್ಕೋಂತ ನಿಂತ್ಕೊಂಡಾನ. ಸಿಕ್ಕಾಪಟ್ಟಿ ಮಳೆ ಬರಾತೈತಿ ಇವತ್ತು ನೋಡ್ರಿ. ನಾನು ಅಡುಗೆ ಮಾಡಿಲ್ಲ ಇವತ್ತು ಮಧ್ಯಾಹ್ನಕ್ಕೆ. ಬೆಳಗ್ಗೆ ದೋಸೆ ಮಾಡಿದ್ನೆಲ್ಲ ನೋಡಿದ್ರಲ್ಲ, ಮಧ್ಯಾಹ್ನಕ್ಕೆ ರೆಸ್ಟ್ ನೋಡ್ರಿ. ಇವತ್ತು ನನ್ನ ಸಂಡೇ ಸ್ಪೆಷಲ್ ಏನಪ್ಪ ಅಂದ್ರೆ, ಈಗ ಹೊರಗಡೆಯಿಂದ ತರ್ಸಾಕತ್ತೀವಿ ನಾವು ಊಟನ. ಮನೆಯಾಗ ಒಂದಿನ ರೆಸ್ಟ್ ಆರ ಸಿಗ್ತೈತಿ ಅಂಥೇಳಿ. ಮತ್ತು ಅದ್ರ ಜೊತೆಗೆ ಮಕ್ಕಳಿಗೆ ಭಾಳ ದಿನ ಆಗೈತಿ, ನಾವು ಹೊರಗೆ ಕರ್ಕೊಂಡು ಹೋಗಿಲ್ಲ, ಹೋಟೆಲಿಗೆ ಹೋಗಿಲ್ಲ. ನಿಮ್ಗೆ ಗೊತ್ತೈತಿ ಯಾಕಂತೇಳಿ, ಮತ್ತು ಮಳೆ ಕಾಟ ಬೇರೆ ಇದ್ರಾಗ ಹೋಗೋಕೆ ಆಗೋಂಗಿಲ್ಲ ಮಕ್ಕಳನ್ನ ಕರ್ಕೊಂಡು. ಹಿಂಗಾಗಿ ಮನೆಗೆ ತರ್ಸಾಕತ್ತಾರ, ನನಗೆ ಒಂದಿನ ರೆಸ್ಟ್ ಸಿಕ್ಕಂಗಾಯಿತು. ದೋಸಾ ಅಷ್ಟ ಮಾಡಿದ್ದೆ ಬೆಳಗ್ಗೆ ನಾನು. ಈಗ ಏನು ತರಿಸಿದೆ ಅನ್ನೋದನ್ನ ತೋರಿಸ್ತಾ ಹೋಗ್ತೀನಿ. ಈಗ ನಾನು ತರಿಸ್ತೀವಿ ಈಗ ನಾವು, ಈಗ ಬಂದ ತಕ್ಷಣ ಊಟ ಮಾಡಬೇಕು. ಇನ್ನೂ ಆರ್ಡ್ರ್ ಮಾಡ್ಯಾರ, ಇನ್ನೂ ಬಂದಿಲ್ಲ, ಬಂದ ತಕ್ಷಣ ನಿಮ್ಗೆ ತೋರಿಸ್ತೀನಿ ನಾನು. ನನ್ನ ಮಗ ನೋಡ್ರಿ, ಮಳೆ ನೋಡ್ಕೊಂತ ನಿಂತ್ಕೊಂಡಾನ ಸಣ್ಣವನು ಮೋನಿಶಾ. ಸಿಕ್ಕಾಪಟ್ಟಿ ಮಳೆ ಬರಾಕತ್ತೈತಿ ಫ್ರೆಂಡ್ಸ್, ಬಟ್ಟೆ ಒಣಗಾಕತ್ತಿಲ್ಲ. ಹಿಂಗಾಗಿ ನಾನು ಇಲ್ಲೇ ಬಟ್ಟೆ ಒಣಗಾಕ್ ಹಾಕಿನಿ. ಅದ ನೋಡ್ರಿ, ಅಲ್ಲಿ ಫುಲ್ ಆಗಿಬಿಟ್ಟೈತಿ, ಅಲ್ಲಿ ಎಲ್ಲ ಫುಲ್ ಆಗಿತ್ತು, ವೈರ್ ಎಲ್ಲ ಫುಲ್ ಆಗಿಬಿಟ್ಟೈತಿ. ಹಿಂಗಾಗಿ ನಾನು ಇಲ್ಲೇ ಹಾಕೇನಿ ಬಟ್ಟೆನ. ಇಲ್ಲಿ ಎರಡೂ ಫುಲ್ ಆಗಿಬಿಟ್ಟಿದಾವು, ಅಂದ್ರೆ ಒಣಗಿಲ್ಲ ಫ್ರೆಂಡ್ಸ್. ಹಿಂಗಾಗಿ ಬಟ್ಟೆ ಈಗ ಮಳೆ ಇರೋದ್ರಿಂದ ಅಷ್ಟೊಂದು ಬೇಗನೆ ಒಣಗಂಗಿಲ್ಲ, ನಿಮ್ಗೆ ಗೊತ್ತೈತಿ. ಬನ್ನಿರಿ, ಈಗ ಬಂದ ತಕ್ಷಣ ಊಟ ಮಾಡೋದೀಗ ನೋಡ್ರಿ. ಇದು ನಾನು ಪ್ಯಾಂಟ್ ತರಿಸಿದ್ನೆಲ್ಲ ನಿಮಗೆ ತೋರಿಸಿದ್ದೆ, ಈಗ ವೇರ್ ಮಾಡಿ ನೋಡ್ಬೋದು ನೀವು. ಮಳೆ ನೋಡ್ರಿ ಫ್ರೆಂಡ್ಸ್, ನನ್ನ ಮಗ ರೆಡಿ ಮಾಡ್ಯಾನ ದೊಡ್ಡೊಂದು ದೀಪಕ್ಕೆ ಊಟಕ್ಕೆ ಕೂಡಕಂಥೇಳಿ. ಇಲ್ಲಿ ಬಂದ್ರೆ ಪಾತ್ರೆ ಎಲ್ಲ ಕ್ಲೀನ್ ಮಾಡಿಟ್ಟೀನಿ. ಈಗ ನೋಡ್ರಿ, ಈಗ ರೆಡಿ ಮಾಡಬೇಕು ಊಟಕ್ಕೆ ಪ್ಲೇಟ್ಸ್ನೆಲ್ಲ ಇಟ್ಟು ರೆಡಿ ಮಾಡಿ ಆಮೇಲೆ ಊಟ ಮಾಡ್ತೀನಿ. ಅವಾಗ ಮತ್ತೆ ನೋಡ್ರಿ, ಇವತ್ತು ಏನು ತಂದಾರ, ಏನು ಆರ್ಡರ್ ಮಾಡ್ಯಾರ, ಎಲ್ಲರೂ ಸೇರಿ ಆರ್ಡರ್ ಮಾಡ್ಯಾರ ಏನು ಅನ್ನೋದನ್ನ ನಾನು ಈಗ ತೋರಿಸ್ತೀನಿ. ಈಗ ಊಟ ಮಾಡಬೇಕು, ಬಿಸಿ ಬಿಸಿ ಐತಿ, ಮಳೆ ಐತಿ, ಹೆಂಗಿದ್ರು. ಈಗ ನೋಡ್ರಿ ರೆಸ್ಟ್, ಇವತ್ತು ನನಗೆ ಅಡುಗೆ ಮನೆಗೆ ರೆಸ್ಟು. ಫ್ರೆಂಡ್ಸ್ ನೋಡ್ರಿ, ಈಗ ವೆಜ್ ಡ್ರೈ ಕಬಾಬು ಮತ್ತು ವೆಜ್ ಬಿರಿಯಾನಿನ ತರಿಸಿದ್ವಿ. ಈಗ ನಾನು ಪ್ಯಾಕ್ನ ಎಲ್ಲ ತೆಗೆದು ಇಡಾಕತ್ತೀನಿ. ಈಗ ಬಿಸಿ ಬಿಸಿದಿತ್ತು, ಹಿಂಗಾಗಿ ಹಾಕ್ಕೊಡಕ್ಕಂಥೇಳಿ. ಅದ್ರ ಜೋಡಿ ಸಾಗುನು ಕೊಟ್ಟಾರ ನೋಡ್ರಿ, ಈರುಳ್ಳಿ ಮತ್ತು ನಿಂಬೆ ಹಣ್ಣು ಅದೆಲ್ಲ.
ಈಗ ಹಾಕ್ಕೊಡ್ಬೇಕು. ಇಲ್ಲಿ ಆ ಕಡೆ ಹೋಗ್ತಾನ್ರಿ ಫ್ರೆಂಡ್ಸ್ ಫ್ರೆಂಡ್ಸ್ ನೋಡ್ರಿ. ಏ ಈ ಕಡೆ ಒಳ್ಳ ನೋಡ್ರಿ ಫ್ರೆಂಡ್ಸ್ ಫ್ರೆಂಡ್ಸ್ ನೋಡ್ರಿ ಈ ಕಡೆ ಒಳ್ಳೆ ಪುಟ. ಅಯ್ಯೋ ತಲಿ ನಾನು ಇವತ್ತೊಂದು ಸ್ವಲ್ಪ ಡೆಂಟಲ್ ಕ್ಲಿನಿಕ್ಕಿಗೆ ಹೋಗಬೇಕು, ಚೆಕಪ್ ಮಾಡಿಸ್ಕೊಳೋದೈತಿ. ಹಿಂಗಾಗಿ ಚೆಕಪ್ ಮಾಡಿಸ್ಕೊಳಕ್ಕೆ ಹೋಗಬೇಕು ಫ್ರೆಂಡ್ಸ್. ಈಗ ನಾನು ಎಲ್ಲ ಕೆಲಸ ಮುಗಿಸೇನೆ ಆಲ್ಮೋಸ್ಟ್. ಈಗ ಬಂದಿಂದ ಬಟ್ಟೆ ಎಲ್ಲ ಹಾಕ್ತೀನಿ ನಾನು ಅಮ್ಮಸಿನಿಗೆ. ಈಗ ನೋಡಿರಿ ಮಳೆ ಐತಿ, ಹೋಗಂಗಾಗವಲ್ದು, ಏನು ಮಾಡಬೇಕು, ಹೋಗಲೇಬೇಕು. ಹಿಂಗಾಗಿ ರೆಡಿಯಾಗಿ ಹೋಗ್ಬೇಕು ನಾನೀಗ. ಈ ಮಕ್ಕಳನ್ನ ಎಬ್ಬಿಸಿ ಅವರಿಗೆಲ್ಲ ಟಿಫನ್ ಕೊಟ್ಟು ಆಮೇಲೆ ಹೋಗ್ತೀನಿ ಫ್ರೆಂಡ್ಸ್. ಇದುವರೆಗೂ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಿ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನ ಮರಿಬೇಡ್ರಿ. ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಒಳಗೆ ತಿಳಿಸ್ರಿ ಫ್ರೆಂಡ್ಸ್. ಈಗ ನೋಡಿರಿ ಎಬ್ಬಿಸ್ತೇನೆ ಅವ್ರನ್ನ. ಈಗ ಈಗ ನಮ್ಮ ಮನೆಯವ್ರಿಗೆ ಹೋದರು, ಹಿಂಗಾಗಿ ನಾನು ಹಾಕಿ ಹೋಗೋಣ ಅಂತ. 9 ಗಂಟೆ ಆಗೈತಿ ಫ್ರೆಂಡ್ಸ್, ನಾ 10 ಗಂಟೆಗೆ ಫೋನ್ ಮಾಡಿ ಅಪಾಯಿಂಟ್ಮೆಂಟ್ ತೊಗೋಬೇಕು ನಾನು. ಈಗ ನೋಡಿರಿ ಹಾಲು ಕಾಸಿದೆ, ನಾನು ಹಾಲು ಕಾಸಿದೆ. ಹಾಲು ಕಾಸಿ ಈಗ ಎಲ್ಲ ರೆಡಿ ಮಾಡಿಟ್ಟೀನಿ ಟಿಫನ್. ಈಗ ಅವ್ರಿಗೆ ಹಾಕ್ಕೊಟ್ಟು ರೆಡಿ ಆಗ್ಬೇಕು ನಾನೀಗ. ಬೆಳಗ್ಗೆ ನಾನು ಹೋಗಿ ಬಂದೆ ಹಾಸ್ಪಿಟ್ಲಿಗೆ, ಒಂದು ಸ್ವಲ್ಪ ಚೆಕ್ ಮಾಡಿಸೋದಿತ್ತು, ಚೆಕ್ ಮಾಡಿಸ್ಕೊಂಡು ಬಂದೆ. ಈಗ ಈವ್ನಿಂಗ್ ನೋಡಿರಿ, ಈಗ ನಾನು ಟೀ ಕುಡಿದು ಕುತ್ಕೊಂಡಿನಿ, ಅವರಿಗೂ ಹಾಲು ಕೊಟ್ಟೆ. ಇಲ್ಲಿಗೆ ವ್ಲಾಗ್ ಎಂಡ್ ಮಾಡ್ತೀನಿ, ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗ್ತೀನಿ. ಅದಕ್ಕಿಂತ ಮುಂಚೆ ಇನ್ನೂ ಯಾರು ನನ್ನ ಹಿಂದಿನ ವ್ಲಾಗ್ನ ನೋಡಿಲ್ಲ, ಐ ಬಟನ್ ಒಳಗೆ ಹಾಕಿರ್ತೀನಿ, ನೋಡ್ಕೊಂಡ್ಬನ್ರಿ. ಬಾಯ್ ಬಾಯ್, ಟೇಕ್ ಕೇರ್.